ನಗರಸಭೆ ಅಧಿಕಾರಿ ನಿಜನಾ? ನಗರಸಭೆ ಸುತ್ತಲೇ ಒಂದ್ ಕಸ ವಿಲೇವಾರಿ ಮಾಡ್ಬೇಕಾದ್ರೆ ಏನೇನ್ ನಿಯಮಗಳಿದೆ, ಯಾವ್ಯಾವ ರೀತಿ ನಿಯಮಗಳಿದೆ, ಯಾವ ರೀತಿ ವೈಜ್ಞಾನಿಕವಾಗಿ ಮಾಡ್ಬೇಕು ಅನ್ನೋ ನಿಯಮಗಳಿದೆ, ಅದನ್ನ ಹೇಳಿ ಅಂತ ಕೇಳಿದೆ. ಮೇಡಮ್, ವೈಜ್ಞಾನಿಕವಾಗಿ ಮಾಡ್ಬೇಕಂತ ಸರ್ಕಾರ ಸುತ್ತೋಲೆ ಪ್ರಕಾರ ನಾವಿಲ್ಲಿ ಮಾಡ್ತಾ ಇದೀವಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನ್ ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರ ನಾವಿಲ್ಲಿ ಡಂಪರ್ ಯಾರ್ಡ್ ಮಾಡಿದ್ವಿ. ಡಂಪರ್ ಯಾರ್ಡ್ ಅಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಈಗ ಮನೆಗಳು ಡೆವಲಪ್ ಆಗಿದೆ, ನೀವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನೀವು ಈಗ ಕೇಳ್ತಾ ಇದ್ರಲ್ಲ ಸರ್, ಅಲ್ಲಿ ಮನೆಗಳಲ್ಲಿ ವಾಸ ಮಾಡೋಕ್ಕಾಗ್ತಲ್ಲ, ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ, ಅದು ನೀವು ಹೇಳ್ತಾ ಇರೋದು ವಾಸ್ತವಾಗಿದೆ ಆಯ್ತಾ? ಈಗ ತಕ್ಷಣಕ್ಕೆ ನಾವು ಇದನ್ನ ಶಿಫ್ಟ್ ಮಾಡ್ಬೇಕಂದ್ರೆ ನಮಗೆ ಯಾವ ರೀತಿ ನಮ್ಮದು ಬೇರೆ ಬೇರೆ ವ್ಯವಸ್ಥೆಗಳಿದೆ ಮಾಡ್ಕೋಬೇಕಾಗ್ತದೆ. ನಾನು ಈಗ ಸದ್ಯಕ್ಕೆ ಬಂದು ಕೇಳಿದಾಗ ನಾವು ಯಾವ ರೀತಿ ಆಲ್ಟರ್ನೇಟಿವ್ ಮಾಡೋಕ್ಕಾಗುತ್ತೆ? ನಿಮಗೆ ಇಲ್ಲಿ ಮನೆಗಳಿರೋದು ಗೊತ್ತಿರ್ಲಿಲ್ವಾ ಕಸ ವಿಲೇವಾರಿ ಮಾಡ್ಬೇಕಾದ್ರೆ? ಸ್ಟಾರ್ಟ್ ಆಗಿರೋದು ಆಯ್ತು. ಇವ್ರು ಹೇಳ್ದಂಗೆ 30-40 ವರ್ಷದಿಂದ ಆಗ್ತಾ ಇದಾರೆ, ಈಗ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಕಸನ್ನು ತಂದು ಕೆಜಪ್ ತಾಲೂಕಲ್ಲಿ ಆಗ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇದು ಇವತ್ತನ್ನು ಕೊಟ್ಟಿರೋದು ಡೇಟ್ ನೋಡಿ, ಡೇಟ್ ನೋಡಿ, ಅದು 14/12/2022. ಸರಿ ಹೇಳಿ ಮೇಡಮ್. ಇಲ್ಲ, ನಾವು ಹೇಳೋದೇನಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಬರ್ಲಿ. ಕಾಂಪೌಂಡ್ ಹೊಲಿಗೆ ಮಾಡ್ತಾ ಇದ್ರ, ಕಾಂಪೌಂಡ್ ಆಚೆ ಸರ್. ಪ್ರತಿ ಪ್ಲಾಸ್ಟಿಕ್ ಎತ್ಕೊಂಡು ಹೋಗ್ತೀರಾ? 75% ಪ್ಲಾಸ್ಟಿಕ್ ಇದೆ ಅದರಲ್ಲಿ, 75% ಇದೆ ಪ್ಲಾಸ್ಟಿಕ್. ಎಲ್ಲಣ್ಣ ಪ್ಲಾಸ್ಟಿಕ್ ನಿಷೇಧ? ಅಲ್ಲಲ್ಲ, ಸುಪ್ರೀಂ ಕೋರ್ಟ್ ಪ್ರತಿದಿನ ನಾವು ದಿಸಾನುವೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಯಾರು ಕೂಡ ಜನ ವೈಜ್ಞಾನಿಕವಾಗಿ ಮಾಡ್ತಾ ಇದೀರಲ್ವಾ? ನಿಮ್ ಪ್ರಕಾರ ವೈಜ್ಞಾನಿಕವಾಗಿ ಮಾಡ್ತಾ ಇದೀರಾ? ನೀವು ಯಾವ ಸುತ್ತೋಲೆ ಅಡಿಯಲ್ಲಿ ಮಾಡ್ತಾ ಇದೀರೋ ಆ ಸುತ್ತೋಲೆ ನಮಗ್ ಕೊಡಿ, ಆ ಸುತ್ತೋಲೆ ಕೊಡಿ, ಆಮೇಲೆ ಮಾತಾಡಿ. ಕೆಜಿಎಫ್ ಸಿಟಿ ದಿಂದ ಎಷ್ಟು ಟನ್ ಒಳಗಡೆ ಬರ್ತಾ ಇದೆ, ನೀವು ಎಷ್ಟು ಟನ್ ಒಂದು ದಿವಸಕ್ಕೆ ಕ್ಲೀನ್ ಮಾಡ್ತಾ ಇದೀರ, ಅದು ಡೇಟಾ ಕೊಡಿ ನಮ್ಗೆ ಸಾಕು. ಮನೆ ಇರೋದು ಇರೋ ಕಾಂಪೌಂಡ್ ಪಕ್ಕದಲ್ಲೇ ಇದೆ, ಬಂದು ನೋಡಿ. ಇರಕ್ಕಾಗತ್ತ ಊಟ ಏನಾದ್ರು ಮಾಡೋಕ್ಕಾಗತ್ತ? ನಾವು ಎಷ್ಟು ದಿನಕ್ಕೆ ನಾವು ಕಷ್ಟ ಹೆಂಗೆ ಬರೋದು? ನೀವು ಎಲ್ಲಿರೋದು ತಂದು ಇಲ್ಲಿ ಹಾಕಕ್ಕಿದೆ, ನನ್ನ ಜಾಗ ಸಿಕ್ಕಿರೋದು ಬೇರೆ ಕಡೆ ಇಲ್ಲಿ ಬಂದಿದೆಯಾ? ಮನುಷ್ಯರು ಎನರ್ಜಿ ಬೇಕಾದ್ರೆ ಸಾಯ್ಬೇಕಾಗಿಲ್ಲ ಹೇಳಿ, ನಿಮ್ಗೂ ಅರ್ಥ ಆಗತ್ತ? ನೀವು ಬಂದು ಒಂದು 10 ದಿವಸ ಇರ್ರಿ ನಿಮ್ಮ ಮನೆ ಹತ್ರ ನೋಡಿದ್ರೆ. ನಾವ್ ಹೇಳ್ತೀನಿ ಕೇಳಿ, ನೋಡೋಣ. ಮನವಿ ಕೊಡಕ್ ಬಂದಿಲ್ಲ ನೋಡ, ML ಅವ್ರು ಬರ್ಬೇಕು, ML ಅವ್ರು ಬರ್ಬೇಕು. ಅನ್ನೋವರೆಗೂ ಗೇಟ್ ಬಿ ಹಾಕ್ಬಿಟ್ಟು ಸೀಸ್ ಮಾಡ್ಲೇಬೇಕು. ಬಟ್ ಬ್ಲೀಚಿಂಗ್ ಪೌಡರ್ ಇಲ್ಲ ಅಣ್ಣ, ಅಟ್ ಲೀಸ್ಟ್ ಅಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿಲ್ಲ. ಅಲ್ಲ, ಹುಳುಗಳು ಸಾಯ್ತಾ ಇದಾರೆ, ನಾಯಿಗಳು ಆಹಾರ ಹರಿಸ್ಕೊಂಡ್ಬಂದು ಕಚ್ಚಿ ಸಾಯ್ತಾ ಇದ್ದ ಮಕ್ಕಳನ್ನ. ಬಡವ್ರ ಮಕ್ಳು ಸತ್ರ ಏನಣ್ಣ? ಅಲ್ಲ, ಶ್ರೀಮಂತ ಮಕ್ಳು ಸಾಯ್ತಾ ಇಲ್ಲ. ನಾವು ಆಲ್ರೆಡಿ ಅಲ್ಲಲ್ಲ, ಒಂದು ವಾರ ಆಗಿದೆ ಪೇಪರ್ ಸ್ಟೇಟ್ಮೆಂಟ್ ಹಾಕಿ.
ನಿಮ್ಮ ಇಲಾಖೆಗೂ ಕೊಟ್ಟಿದ್ದೀನಿ. ಇಲಾಖೆಗೆ ಯಾವಾಗಪ್ಪ ಕೊಟ್ಟಿದ್ದು ನೀವು? ಶುಕ್ರವಾರ ದಿನ ಬಂದು ಕೊಟ್ಟಿದ್ದೀವಿ. ನಿಮ್ಮ ಇಲಾಖೆಯಲ್ಲಿ ಅಕ್ಲಾಜ್ಮೆಂಟ್ ನನ್ನ ಹತ್ರ ಇದೆ. ನಾನು ಮನವಿ ಕೊಡಕ್ ಬಂದಿಲ್ಲ. ಗೇಟ್ ಬಂದ್ ಆಗ್ಬೇಕು. ಏನು ಆಗಲ್ಲ, ಸಂಬಂಧಪಟ್ಟ ತಹಸೀಲ್ದಾರ್ ಬರ್ಲಿ, ವಾಸನೆ ಅದನ್ನ ತಡೆಗಟ್ಟಕ್ ಆಗತ್ತ. ನೀವು ರೈತರ ಎಲ್ಲ ರೈತರ ಹತ್ತು ನಿಮಿಷ ಇಲ್ಲಿ ನಿಮ್ ಸಿಬ್ಬಂದಿ ಎಲ್ಲ ಇದಾರೆ, ಆ ಕಡೆ ನಡೀರಿ ನೀವು. ಅದ ಕರೆಕ್ಟ್ ಅಂದ್ರೆ ಇವಾಗಲೇ ಡಿಪ್ಲೊಮ್ಯಾಟಿಕ್ ಆನ್ಸರ್ ಸರಸ್ವತಿ ಮೇಡಮ್ ಏನ್ ಹೇಳಿಲ್ವಾ? ಈಗ ಸಂಬಂಧಪಟ್ಟ ಇಲಾಖೆ ಐದು ಇಲಾಖೆ ನಾವು ಬೇಡಿಕೆ ಇಟ್ಟಿದ್ವಿ. ಐದು ಇಲಾಖೆಯವರು ಬರ್ಬೇಕಿದೆ. ಇದು ಕಸ ವಿಲೇವಾರಿ ಮಾಡ್ತಾ ಇರೋದ. ಇವತ್ತು ನಗರಸಭೆ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಂಬಂಧಪಟ್ಟ ನಗರದಲ್ಲಿ ಪ್ರತಿಷ್ಠಿತ ಅಧಿಕಾರಿಗಳೇನಿದ್ದಾರೆ ಅವರು ಇಲ್ಲಿ ಮನೆ ಮಾಡ್ಕೊಳ್ಳಿ. ಅವರು ಮನೆ ಮಾಡೋಕ್ಕೆ ಇಲ್ಲಿ ವಾಸ ಮಾಡೋಕ್ಕೆ ಯೋಗ್ಯ ಅಂತೇಳಿದರೆ ನಮ್ಮ ಹೋರಾಟ ತಪ್ಪಂತ ನಾವು ಒಪ್ಕೊತೀವಿ. ಓಕೆನಾ? ಅದನ್ನು ಕಸ ವಿಲೇವಾರಿ ಮಾಡೋದಕ್ಕೆ ನಿಯಮ ಅನ್ನೋದೊಂದಿದೆ. ಯಾವುದಾದ್ರೂ ನಿಯಮ ಏನಿದೆ, ಅವರು ಡಿ ಸಿ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೊಟ್ಟಿದ್ದಾರೆ. ಒಂದು ವಿಶ್ವ ಸಮಸ್ಯೆ, ಒಂದು ಸಮಸ್ಯೆ ಪ್ರಕಾರ ಒಂದು ಕಸ ವಿಲೇವಾರಿ ಮಾಡಬೇಕಾದಂಥ ಕಾನೂನು ಇದೆ, ಒಂದು ಸುತ್ತೋಲೆ ಇದೆ. ಸುತ್ತ 100 ಮೀಟರ್ ಆಗಲಿ 200 ಮೀಟರ್ ಆಗಲಿ ಯಾರಿಗೂ ತೊಂದರೆ ಆಗಬಾರ್ದು, ಪರಿಸರಕ್ಕೆ ತೊಂದರೆ ಆಗಬಾರ್ದು, ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು, ಮತ್ತು ಇಲ್ಲಿ ಪರಿಸರಕ್ಕೆ ನೀರು ಮಾಡಿ ಯಾವುದೇ ತೊಂದರೆ ಆಗಬಾರ್ದು. ಇಲ್ಲಿ ಮಾಡ್ತಾ ಇರೋದು ಕಸ ವಿಲೇವಾರಿನ ಇಲ್ಲ ಬಡವರ ಸಮಾಧಿನ. ಆಯಿತು, ನಾವೇನು ಬದುಕೋದೇ ಬೇಡ ಅಂತ ಹೇಳಿದ್ರೆ ದಯಮಾಡಣ ಕೊಟ್ಬಿಡಿ, ಆರಾಮಾಗಿ ನಾವು ಸತ್ತೋಗ್ಬಿಡ್ತೀವಿ. ಇಲ್ಲ, ಜನಪ್ರತಿನಿಧಿ ಎಮ್ ಎಲ್ ಎ ಅವ್ರು ಬರಲಿ, ಅವ್ರು ನಾವು ಮಾಡ್ತಾ ಇರೋ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಾವು ಒಪ್ಕೊತೀನಿ. ಕಸ ವಿಲಾದ ಪಿಟ್ ನೀರು ಎತ್ಕೊಂಡ್ಬಂದು ಇಲ್ಲೇ ಹಾಕೋದೆ, ಆ ಸತ್ತೋಗಿರೋ ಪ್ರಾಣಿಗಳು ತೊಗೊಂಬಂದು ಇಲ್ಲೇ ಹಾಕೋದೆ, 15 ದಿನಕ್ಕೆ ಒಂದು ಸರಿ ಅದನ್ನು ಕಲಿಸ್ಬಿಟ್ಟು ಹಾಕ್ತಾರಲ್ಲ, ಅದೇನು ಮಾನವೀಯತೆ ಬೇಡವಾ? ಅಲ್ಲ, ಮಾನವೀಯತೆ ಬೇಡವಾ? ಇದು ಸ್ವಚ್ಛ ಭಾರತನಾ? ಸ್ವಚ್ಛ ಭಾರತ ಏನು ಸರ್ ಇದು? ಅದನ್ನು ಸ್ವಚ್ಛ ಭಾರತ ಅಂತ ಹೇಳ್ಬಿಡಲಿ. ನಿಮ್ಮ ಮನೆ ಪಿಟ್ಗಳಿಗೆ ತಳ್ಕೊಂಡು ನಮ್ಮ ಮನೆಯಲ್ಲಿ ನಿಮ್ಗೆ ಕೆಲಸ ಮಾಡ್ತೀವಿ ನಾವು. ಇಲ್ಲ, ಸಂಬಂಧಪಟ್ಟ ಇಲಾಖೆಯವ್ರು ಬರಲಿ, ಬರೋಗಂಟ ನಾವು ಎದ್ದೇಳಲ್ಲ. ನಾವು ಮನವಿ ಕೊಟ್ಟೋಗಕ್ಕೆ ಬಂದಿಲ್ಲ. ಕಸ ವಿಲೇವಾರಿ ಇಲ್ಲಿ ಮಾಡಬಾರ್ದು. ಬೇಜಾನ್ ಜಾಗ ಇದೆ ನಗರಸಭೆದು, ನಗರಸಭೆ ಜಾಗನೇ ಇದು. ನಿಮ್ಮದು ನಗರಸಭೆ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ನಿಮ್ಮ ಸ್ವತ್ತು ಅಂತ ಹೇಳ್ಬಿಟ್ಟು ಇಲ್ಲಂದ್ರಲ್ಲಿ ಹಾಕಕ್ಕೆ ಅದು ಕಾನೂನು ಇಲ್ಲ. ಬರಲಿ, ಸಂಬಂಧಪಟ್ಟ ಎಲ್ಲ ಇಲಾಖೆಯವರು ಬರಲಿ, ಅದನ್ನು ಗಂಭೀರವಾಗಿ ಪರಿಗಣಿಸಕಂಟ ನಾವು ಎದ್ದೇಳೋರಲ್ಲ, ನಾವು ಮನವಿ ಕೊಡೋರು ಅಲ್ಲ. ನಮ್ಮ ಇದೇನು ಗೊತ್ತಾ, ಇಲ್ಲಿ 3 ಊರುಗಳಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಊರ ಏನಿದ್ದಾರೆ ಅವ್ರ ಆರೋಗ್ಯ ಉಳಿಬೇಕು. ಊಟ ತಿನ್ನಕ್ಕೆ ಮನಸ್ಸು ಬರಲ್ಲ ಸರ್, ಊಟ ತಿನ್ನಕ್ಕೆ ಬರಲ್ಲ ಸರ್. ಈಗ ಹೆಸರು ಗೊತ್ತಾಗಿಲ್ಲ, ನಾರಾಯಣಗೌಡರು. ಈಗ ನೀವು ಇಷ್ಟೊತ್ತು ಹೇಳಿದ್ರೆ ಅದು ಒಂದು ನಮಗೆ ಮನವಿ ಕೊಟ್ರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಗಲ್ಲ ಒಂದಂತ ಹೇಳ್ತೀನಿ ಕೇಳಿ. ಮಾನವೀಯತೆಯಲ್ಲಿ ನಮ್ಮ ಇಂದ್ರಲ್ಲಿ ಏನಿದೆಯೋ, ಕಣ್ಣು ಕಿವಿ ಮೂಗು ಎಲ್ಲ ಇರೋ ಅಧಿಕಾರಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಂದು ನೋಡ್ರಿ, ಬನ್ನಿ ಹೋಗೋಣ. ಇವಾಗಲೇ ನೀವು ಸಮರ್ಪಕವಾಗಿ ಅವ್ರು ಮಾಡ್ತಾರೆ ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ನಿಮ್ಮ ಪಿಟ್ಗಳಿಗೆ ನಾವು ತೊಳಿತೀವಿ. ನಿಮ್ಮ ಬರೀ 50 ಊಟ ಕೊಟ್ಟು ಜೀವನ ಮಾಡ್ತಾ ಇದ್ದೆ ಅಂತೇಳಿ 50 ಊಟ ಕೂಡ ತಿನ್ನಿಲ್ಲ ಅಂತ ಹೇಳಿದ, 50 ಊಟ ಕಿತ್ಕೊಂಡಿಲ್ವಾ? ಬಂದ ಹಾಕಿದ್ರು ನಗರಸಭೆ ಜಾಗನಪ್ಪ ಅಂತಾರೆ. ನಗರಸಭೆ ಜಾಗಕ್ಕೆ ಮೊದಲು ಇದು ನಮ್ಮದು, ನಮ್ಮ ಜನ ತೆರಿಗೆ ಹಣದಲ್ಲಿ ಸಂಬಳ ಪಡೆಯೋದು. ನಾವು ಆರೋಗ್ಯ ಕೆಟ್ಟ ಸತ್ರೆ ಅದಾಗಲ್ಲ. ಯಾಕೆ ಅವ್ರು ಬೇರೆ ಕಡೆ ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ಟು ಅವ್ರ ಮನೆ ಮಾತ್ರ ಸ್ವಚ್ಛವಾಗಿರ್ಬೇಕು, ಪರಿಸರ ಇರ್ಬೇಕು. ಬಡವ್ರು ಏನ್ ಸರ್ ಪಾಪ ಮಾಡಿದೀವಿ ನಾವು? ಸರ್ ಏನ್ ಪಾಪ ಮಾಡಿದೀವಿ? ಏನ್ ಪಾಪ ಮಾಡಿದೀವಿ ಹೇಳಿ. ವಿಶ್ವ ಸಂಸ್ಥೆ ಆರೋಗ್ಯ ಇಲಾಖೆ ಪ್ರಕಾರ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು. ಆ ತೊಂದರೆ ಪಕ್ಕದಲ್ಲೇ ನೀರ್ ಫಿಲ್ಟರ್ ಮಾಡ್ಕೊಡ್ತಾರೆ, ಅದ್ರ ಒಳಗಡೆ ಹಾಕಿ ಕಸ ಹೋಗ ರೋಗಲ್ವಾ, ಫಿಲ್ಟರ್ ಮಾಡ್ಬಿಟ್ಟು ಜನ ಕುಡಿಯಲ್ವಾ? ಆ ಹಸುಗಳು ನಾಯಿಗಳು ನೋಡಿ ಒಳಗಡೆ ನೋಡಾಗ ಹಸುಗಳು ಎಷ್ಟಿದೆ ಅಂತೇಳಿ ಬೇಡ. ಎಲ್ಲ ಏನು
ಇವರೇ ಹೋಗ್ಲಿ ಒಬ್ರೆ ಹೋಗಿ ನೋಡ್ಕೊಂಡು ಅವ್ರಿಗೆ ತೃಪ್ತಿ ಇದ್ರೆ ಒಂದ್ ನಿಮಿಷ ಇಲ್ಲಿ ನಿಂತ್ಕೊಂಡ್ಬಿಡಿ ಹದಿನೈದು ಅಡಿ ಹತ್ತಿದ್ದೀರಾ ಒಂದ್ ನಿಮಿಷ ನಿಂತ್ಕೊಳ್ಳಿ ಓ ಗಾಡಿಗಳೆಲ್ಲ ಓಡಿಸೋದ್ ನೀವೇ ತಾನೆ ಒಳಗಡೆ ಕರೆಯಕ್ಕೆ ವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆಯಪ್ಪ ನೀವೇ ಹೇಳಿ ಅಲ್ಲಲ್ಲ ನಿಮ್ಗೆ ಬಿಡ್ತಾರೆ ಯಾಕೆ ಕಸ ವಿಲೇವಾರ ಮಾಡಿ ಅವ್ರು ಗೊತ್ತಾಗಲ್ವಾ ಮಾಡ್ಬೇಕು ಈಗ ಜಿಲ್ಲಾಡಳಿತ ಶಿಶುಕುಮಾರ್ ಸರ್ ನಾವು ಎರಡೇ ಕೇಳ್ತಾರದು ಇಲ್ಲ ಇದಕ್ಕೆ ಬೀಗ ಹಾಕ್ಬಿಟ್ಟು ಇದನ್ನ ಕಸ ವಿಲೇವಾರ ಮಾಡಿ ಇದನ್ನ ಗೊಬ್ಬರ ಮಾಡ್ಕೊಡಿ ನಾವೇ ತಗೊಂತೀವಿ ನಾವ್ ಸೇಲ್ ಮಾಡ್ತೀವಿ ರೈತರು ನಾವು ಸೇಲ್ ಮಾಡ್ಕೊಡ್ತೀವಿ ಇಲ್ಲ ಒಂದ್ ಕೆಲಸ ಮಾಡ್ಬಿಡಿ ನಿಮ್ಮಪ್ಪ ಇವ್ರ ಹತ್ರ ಕೇಳ್ಬಿಟ್ಟು ದಯಮಾಡ ಕೊಡಿಸ್ಬಿಡಿ ಮೂರೂರವರು ನಾವು ಆರಾಮಾಗಿ ತಗೋಬಿಡ್ತೀವಿ ಎರಡ್ ಪೈಕಿ ಒಂದ್ ಆಗ್ಬೇಕು ಸರ್ ಇಲ್ಲ ಅಂದ್ರೆ ಹೋಗಲ್ಲ ಅದಾಗ ಗಂಟೆ ಬೀಗ ಹಾಕ್ತೀವಿ ಒಳಗಡೆ ಒಂದೇ ಒಂದ್ ಚೂರು ಕಸ ಹೋಗ್ತೀವಿ ಹೋಗ್ಬಾರ್ದು ಸರ್ ಸರ್ ಒಂದ್ ಲಕ್ಷ ನಲ್ವತ್ತೆರಡು ಸಾವಿರ ಜನ ಜನಸಂಖ್ಯೆ ಇರ್ತಕ್ಕಂಥ ನಾವು ಕೂಡ ಅದನ್ನ ನೋಡ್ಬೇಕು ಏನ್ ಸರ್ ನಿಮ್ಮ ಒಂದು ಬೇಡಿಕೆ ಕೂಡ ನಾವು ಮೇಲಾಧಿಕಾರಿ ಡಿ ಸಿ ಸಾಹೇಬ್ ಗಮನಕ್ಕೆ ಎಲ್ಲಿದೆ 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 ಎಷ್ಟೋ ಬೇಕಾದ್ರೆ ಚಿನ್ನದ ಗಣಿ ಇದಲ್ಲಿ ಬೆಂಗಳೂರು ಕಸ ಐತಮ್ಮ ಹಾಕಿದೀರಾ ಕಸ ಹಾಕಿದ್ರೆ ತಾನೆ ನಾವು ಕೇಳ್ತಾ ಇರೋದು ಅದ್ಯಾವ್ದೋ ಫಿಲಿಮ್ ಅಲ್ಲಿ ಹೇಳ್ತಾರ ಒಂದ್ ಹೆಜ್ಜೆ ಕೊಡಿ ಅಂತೇಳಿ ನಮ್ಗೆ ಕೊಡ್ತಾ ಇರೋದು ಇಷ್ಟೇ ನಾವು ಕೇಳ್ತಾ ಇರೋದು ಒಂದ್ ಹೆಜ್ಜೆ ಜಾಗ ಕೊಡಿ ಈ ಕಸ ಎಲ್ಲ ಎತ್ಕೊಂಡು ಅಲ್ಲಿ ಹಾಕ್ಬೋದು ಆ ಮೂರೂರಲ್ಲ ಸಮಸ್ಯೆ ಬಗೆಹರಿಬಹುದು ಸರ್
ಮತ್ತೊಮ್ಮೆ ಟೆಂಡರ್ ಕರೆದಿದ್ದೀನಿ ಆಫೀಸ್ಗೆ ಬಂದಿದೆ. ಅವ್ರಿಗೂ ಅದೇ ಹೇಳಿರೋದು, ನಾನು ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ, 45,800 ಮೆಟ್ರಿಕ್ ಟನ್ ಏನಿದೆ ಅದು ಪೂರ್ತಿ ಖಾಲಿ ಆಗತ್ತಂತಾನೆ. ಅವರು ಕಸ ವಿಲೇವಾರಿ ಮಾಡಕ್ ನಮ್ಮ ಪತ್ರ ಇಲ್ಲ. ಕಸ ವಿಲೇವಾರಿ ಮಾಡಕ್ ಮೊದಲು ಪರಿಸರ ನೋಡಿದ್ರು 100 ಮೀಟರ್ ರಸ್ತೆ ಪಕ್ಕದಲ್ಲಿ ಹಾಕಿರ್ತೀವಿ, ಆಮೇಲೆ ಕೆರೆ ಪಕ್ಕದಲ್ಲಿ ಹಾಕಿರ್ತೀವಿ. ಕೆರೆ ಪಕ್ಕದಲ್ಲಿ ಹಾಕಿದ್ರೆ ಇದು ಎಲ್ಲ ಕೊಡ್ತಾ ಇದೀರೋ ಅದೀರೋ ಮತ್ತೆ ಅದು ಶುದ್ಧೀಕರಣ ಮಾಡಿದ್ರು. ನಮ್ ಜಾಗ ನಾವ್ ಹೆಂಗನ ಮಾಡ್ಕೊಳ್ತೀವಿ ಅಂತ ಇಲ್ಲ, ಅದು ಅದು ತಪ್ಪು. ಅವ್ರ ಆತರ ನಾವು ತಪ್ಪು ಇದಂತ ಸಾರ್ವಜನಿಕ ಹೋಗಿ ಯಾವತ್ತೂ, ಯಾಕಂದ್ರೆ ಯಾಜ್ಯ ಅಧಿಕಾರಿ ಮಾಡ್ತೀರಾ ಒಳಗಡೆ ಈ ಕಡೆ ಜಾಸ್ತಿ ಇದೆ.